ಏನು ಇಲ್ಲ, ಡೈವರ್ಸ್ಗೆ ಅವ್ರು ಹಾಕಿದ್ರು ನನ್ನ ಬಗ್ಗೆ ಫ್ಯಾಮಿಲಿ ಕೋರ್ಟಲ್ಲಿ. ನಾನು ಡೈವರ್ಸ್ ಕೊಡೋದಿಲ್ಲ ಅಂತ ನಾನು ಫೈಟ್ ಮಾಡ್ತಾ ಇದ್ದೆ. ಆಗೇನು ಮಾಡಿದ್ರು, ಒಂದೂವರೆ ವರ್ಷ ಆಗಿತ್ತು, ಮೇಂಟೆನೆನ್ಸ್ ಆರ್ಡ್ರ್ ಆಯಿತು ನನಗೆ. ಅವ್ರೇನು ಅಂದ್ಕೊಂಡ್ರು, ಮೇಂಟೆನೆನ್ಸ್ ಕೊಡ್ದೇ ಮತ್ತು ಡೈವರ್ಸ್ ತೊಗೊಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಆಗಲಿಲ್ಲ, ಮತ್ತು ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಬೇರೆ ಕಡೆಯಿಂದ ಅನ್ನೋದಕ್ಕೋಸ್ಕರ ಮತ್ತೆ ಅವರೇ ಕಾಂಪ್ರಮೈಸ್ಗೆ ಬಂದಿತ್ತು. ನಮ್ಮ ಅಡ್ವೊಕೇಟು ಇದ್ದಾರೆ ನಾಗರಾಜ್ ಅವರು, ಅವ್ರ ಹತ್ರ ಬಂದುಬಿಟ್ಟು ನಾನು ನಂಬಲಿಲ್ಲ ಕಾಂಪ್ರಮೈಸು ಅಂತ ಬಂದಂಗೆ ನಂಬಲಿಲ್ಲ. ಇಷ್ಟೆಲ್ಲ ಮಾತಾಡ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಿಬಿಟ್ಟು ಕಾಂಪ್ರಮೈಸ್ಗೆ ಏನಕ್ಕೆ ಬರ್ತಾರೆ ಇವರು, ನನಗೆ ನಂಬಿಕೆ ಬರಲಿಲ್ಲ, ಏನೋ ಸುಳ್ಳು ಹೇಳ್ಕೊಂಬರ್ತಿದ್ದಾರೆ ಅಂತ ಅಂದ್ಕೊಂಡೆ. ಇಲ್ಲ ಸರ್, ನಾನು ತಪ್ಪು ಮಾಡಿಬಿಟ್ಟೆ, ಬೇರೆ ಯಾರ್ದೋ ಮಾತು ಕೇಳ್ಕೊಂಡು ತಪ್ಪು ಮಾಡಿದೆ. ನಾನು ನನಗೂ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾಯಿದ್ದಾರೆ, ನನ್ನ ಮಕ್ಕಳೇ ನಾನು ಬುದ್ಧಿ ಕಲಿಸ್ತಾ ಇದ್ದಾರೆ ಇದನ್ನು ಮಾಡಿದ ತಪ್ಪಪ್ಪ ಅಂತ. ಹಾಗಾಗಿ ನಾನು ಕಾಂಪ್ರಮೈಸ್ ಮಾಡ್ಕೊತೀನಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ, ನಾಗರತ್ನ ಹತ್ರ ಚೆನ್ನಾಗಿರ್ತೀನಿ ಅಂತ ಬಂದಿದ್ದೆ ಅವರು. ಹಾಗಾಗಿ ನಾನು ನನಗೂ ಅದೇ ಬೇಕಿತ್ತು, ಯಾಕೆಂದರೆ ನಾನು ನನ್ನ ಮಕ್ಕಳ ಭವಿಷ್ಯ ಇತ್ತು. ಅದಕ್ಕೋಸ್ಕರ ಏನೇ ಇರಲಿ ಏನೇ ಬರಲಿ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾವುದು ಇದು ಮಾಡಿಕೊಂಡೆ ಕಾಂಪ್ರಮೈಸ್ ಆದ್ವಿ. ಲೀಗಲ್ ಅಂದ್ರೆ ಅವ್ರು ಮದ್ವೆ ಆಗಿಲ್ಲ ಅಥವಾ ನೀವ್ ಹೇಳ್ತಾ ಇದ್ರಲ್ಲ ಮದ್ವೆ ಆಗಿಲ್ಲ ಅಂತ ಹೇಳಿದ್ರು, ಒಟ್ಟಿಗಿದ್ದಾರೆ 2 ವರ್ಷದಿಂದ. ಆ ಒಟ್ಟಿಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನೀವೇನ್ ಪ್ರಯತ್ನ ಮಾಡಿದ್ರಿ? ನೋಡಿ, ನನಗೆ ಗೊತ್ತಿಲ್ಲ ಅವ್ರು ಒಟ್ಟಿಗಿದ್ದಾರೆ, ಏನ್ ನಡೀತಾ ಇದೆ ಕೆಲವೊಂದು ವಿಷಯನೇ ನನಗೆ ಗೊತ್ತಿರ್ಲಿಲ್ಲ. ನಂದೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ಅದನ್ನೆಲ್ಲ ನೋಡೋಕ್ಕಾಗಲಿಲ್ಲ. ನನಗೂ ಹಿಂಗೆ ಏನೋ ಬೇರೆ ಅವರು ಇವರು ಹೇಳೋವಾಗ ಮತ್ತು ಏನೋ ಒಂದೊಂದು ಸಣ್ಣ ಸಣ್ಣ ನ್ಯೂಸ್ ಬರೋವಾಗ ಅದು ನನ್ನ ವಿಷಯ ಗೊತ್ತಾಯಿತು. ಗೊತ್ತಾದಾಗ ನಾನು ಕೇಳಿದ್ದಕ್ಕೆ ಅವರು ಏನಂದರು ಅಂದರೆ, ನಾನು ಹೊರಗಡೆ ನಾನು 1,000 ಮಾಡ್ಕೊತೀನಿ, ಅದಕ್ಕೆ ನಿಮಗೆ ಮದುವೆ ಅಂತ ಏನು ಹೇಳಿಲ್ಲ ನನ್ನ ಹತ್ರ. ಹೊರಗಡೆ ನಾವು ಸಿನಿಮಾಲ್ ಆ್ಯಕ್ಟ್ ಮಾಡೋರು, ಅಂಥವ್ರ ಜೊತೆ 100 ಜನದ ಜೊತೆ ಇರ್ತೀವಿ, ಓಡಾಡ್ತೀವಿ, ಅದಕ್ಕೆಲ್ಲ ನೀನು ನನ್ನನ್ನು ಎನ್ಕ್ವೈರಿ ಮಾಡೋಕೆ ಬರಬಾರ್ದು ಅಂದರು. ನನಗೆ ಮದುವೆ ಅಂತದ್ದು ಗೊತ್ತಿಲ್ಲ. ಸೊ ಶರತ್ ಬದ್ದಾಗಿ ನೀವು ಮಾತುಕತೆ ಮಾಡಿದ್ರಲ್ಲ, ಆಗ ಕೋರ್ಟ್ ಏನಾದ್ರೂ ನಿಮ್ಗೆ ಇದು ಮಾಡಿಲ್ವಾ? ಅಂದ್ರೆ ನೀವು ಇವಳ ಕೀರ್ತಿಗೌಡ ಹಂಗೆ ಏನಾದ್ರೂ ಮ್ಯಾಟರ್ ಇದು ಮಾಡಿದ್ರೆ? ಇಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ಇದ್ರಲ್ಲಿ ಯಾರ್ದು ಮ್ಯಾಟರ್ ಇರಲಿಲ್ಲ. ನಾನು ನನ್ನ ಹೆಂಡತಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಬಂದ್ರು, ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ನನಗೂ ಸಂತೋಷ ಆಯ್ತು. ಬಿಡು, ಎಲ್ಲ ಸದ್ಯದಲ್ಲೇ ಸರಿ ಹೋಯ್ತು, ಇನ್ ಮುಂದೆ ಚೆನ್ನಾಗಿರೋಣ ಅಂತ ಮನೆಗೆ ಬಂದ್ವಿ. ಆಮೇಲೆ ಕೋರ್ಟ್ನಲ್ಲಿ ನಮ್ಮ ಅಡ್ವೊಕೇಟು ಇದ್ದಾರೆ, ನಮ್ಮ ಅತ್ತೆ ಮಾವ ನಾವು ಸಪ್ರೇಟ್ ಇರ್ತೀವಿ ಅಂದರು. ಆಮೇಲೆ ಅವ್ರವ್ರ ಇಷ್ಟ, ನಮ್ಮ ತಂದೆ ತಾಯಿ ಸಪ್ರೇಟ್ ಇರ್ತಾರಂತೆ, ನಾಗರತ್ನ ನಾಗರತ್ನ ಗಂಡ ಮಕ್ಕಳು ಒಂದು ಕಡೆ ಇರ್ತಾರಂತೆ ಅಂದರು. ಸರಿ ಅಂದ್ಬಿಟ್ಟು ನಾನು ಅದಕ್ಕೂ ಒಪ್ಕೊಂಡೆ. ಅತ್ತೆ ಮಾವಂದು ಏನೂ ಇರಲಿಲ್ಲ, ಅವ್ರ ಪಾಡ್ಗೆ ಅವರು ಇನ್ನೊಂದು ಮನೆಯಲ್ಲಿ ಇದ್ರು, ಹಳೆ ಮನೆ. ಇದು ಮನೆ ಅಂದರೆ ಅವರೇ ಕಟ್ಟಿದ್ದು, ಕೋರ್ಟಲ್ಲಿ ಏನಾದರೂ ಅಂದರೆ ಷರತ್ತುಬದ್ಧ ರೀತಿ ಆದಾಗ ನಿಮಗೆ ಏನಾದರೂ ಆ ರೀತಿ ಏನಾದರೂ ಮಾತುಕತೆ? ಇದು ಹೇಳ್ತೀನಿ, ಇದು ಹೇಳ್ತೀನಿ, ನೀವು ಹೇಳ್ತೀರಿ ಅನ್ನೋ ಅಂದರೆ ಕೋರ್ಟಲ್ಲಿ ಮನೆ ಮನೆಗಿನ ಆಸ್ತಿ ನಾನೇನು ಕೇಳಲಿಲ್ಲ ಆಯಿತಾ. ಮನೆ ಮೊದಲೇ ನನ್ನ ಹೆಸರಿಗಿತ್ತು. ಯಾವಾಗ ಅಂದರೆ 2009 ಈ ಮನೆ ಗೃಹಪ್ರವೇಶ ಆಗುತ್ತೆ, ಆವಾಗ ಶುಭಾ ಪುಂಜ ಕೂಡ ಬರ್ತಾರೆ ಈ ಗೃಹಪ್ರವೇಶಕ್ಕೆ. ಆಗಲೇ ಈ ಮನೆ ನನ್ನ ಹೆಸರಲ್ಲಿ ಇರುತ್ತೆ. ಅದಾದಮೇಲೆ ಯಾವ ಪ್ರಾಪರ್ಟಿನೂ ನನ್ನ ಹೆಸರು ಮಾಡಲಿಲ್ಲ, ಅದು ನನ್ನ ಹೆಸರಿಗೆ ಯಾವುದು ಮಾಡಲಿಲ್ಲ, ನಾನು ಮಾಡಿಸ್ಕೊಂಡಿಲ್ಲ. ಮಕ್ಳ ಹೆಸರಿಗೆ ಇರುತ್ತೆ, ಅವ್ರು ಹುಟ್ಟಿಸಿರೋ ಮಕ್ಕಳು 1,000 ಇರುತ್ತೆ, ಅದು ಅದೆಲ್ಲ ನನಗೆ ಅದು ಬೇಕಾಗಿಲ್ಲ, ಅವ್ರ ಮಕ್ಕಳದು. ನನಗೆ ನಾನು ಯಾವತ್ತಿನೂ ಕೇಳಿ ಮದ್ವೆ ಮಾಡ್ಕೊಳ್ಳಿ ಅಂತ ನಾನು ಎಲ್ಲೂ ಬರ್ಕೊಟ್ಟಿಲ್ಲ, ಎಲ್ಲೂ ನಾನು ಹೇಳಲಿಲ್ಲ. ಏನೋ ನಾನು ಎಲ್ಲೂ ಬರ್ಕೊಟ್ಟಿಲ್ಲಪ್ಪ, ಏನಾದ್ರೂ ಇದ್ರೆ ತರಿಸಿ, ಏನ್ ಅಗ್ರಿಮೆಂಟ್ ಇದೆ ಏನ್ ತರಿಸಿ. ನಾನು ಯಾರು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅನ್ನೋ ಮುಖ್ಯ ಮಾತು ಅವ್ರು ನಿನ್ನೆ ಹೇಳಿದ್ರು. ಇನ್ನೇನ್ ಹೇಳ್ತಾರೆ ನೋಡಿ, ಫೈಟ್ ಮಾಡೋದಿದ್ರೆ ಹೆಂಡತಿ ಮೇಲೆ ಮಾಡ್ಲಿ, ಹೆಂಡತಿ ಕರೆಕ್ಟ್ ಆಗಿಲ್ಲ ಇಲ್ಲ ನನ್ನ ಬಗ್ಗೆ ಏನಾದ್ರೂ ಬೇರೆ ಹೇಳಲಿ, ನಾನು ಒಪ್ಕೊಂತೀನಿ. 1,000 ಜನ ಈ ಥರ ಹೇಳ್ಕೊಂಡು ಮಾಡೋರು, 1,000 ಜನ ಮಾಡ್ಬೋದು ಮನೆನ ಈ ಥರ ಮಾಡ್ಕೊಬೋದು. ಅಪ್ಪ ಅಮ್ಮನ ಇಟ್ಕೊಂಡು ಸಿಂಪತಿ ಗಿಟ್ಸ್ಕೊಬಾರ್ದು, ಊಟ ಹಾಕಿಲ್ಲ ಅನ್ನೋದು ಒಂದು ಕಾರಣನಾ ಇದು? ಯಾರಾದರೂ ನಂಬೇಕಾ ಇದನ್ನು? ಅದು ವಿಲ್ ಬರ್ದಿದ್ರಂತಲ್ಲ ಇರಿ, ಆ ವಿಲ್ನ ನಾನು ಬರ್ಕೊಡ್ತೀನಿ, ವಿಲ್ ಯಾರು ಬೇಕಾದ್ರೂ ಬರ್ಕೊಡ್ಬೋದು, ನಾನು ಬರೆದು ನಿಮ್ಮ ಮುಂದೆ ತೋರಿಸ್ಬೋದು. ಏನ್ ಇಲ್ಲೊಂದು ದೊಡ್ಡ ಇದು ಷರತ್ತು ಇಲ್ಲ, ನನ್ಗೆ ನಾನು ಯಾವ ಆಸ್ತಿನೂ ನಾನು ಕೇಳಲಿಲ್ಲ. ಈ ಮನೆ ಎಲ್ಲರಿಗೂ ಗೊತ್ತಿದೆ, ಆ ಜಯಮ್ಮನ ಮಗ ಪ್ರೊಡ್ಯೂಸರ್ ಇದ್ರಲ್ಲ ರಮೇಶ್ ಅವರು ಇದ್ರು, ಅವರೆಲ್ಲ ಎಲ್ಲರಿಗೂ ಗೊತ್ತಿದೆ ಈ ಮನೆ ಆವತ್ತು ನನ್ನ ಹೆಸರಲ್ಲಿ ಆಗಿತ್ತು. ಅದು ಬಿಟ್ಟರೆ ಯಾವ ಆಸ್ತಿಗೋಸ್ಕರ ನಾನು ಮದುವೆ ಮಾಡ್ಕೊಳ್ಳಿ ಅಂತ ಕಾಂಪ್ರಮೈಸ್ ಆಗಿಲ್ಲ, ಮತ್ತು ಏನು ನಾನು ಒಪ್ಪಿಗೆ ಕೊಟ್ಟಿಲ್ಲ. ಸುಮ್ಮನೆ ಇಲ್ಲದೆ ಇರೋದು ನಾ ಕತೆ ಏನೋ ಬಂದ್ಬಿಟ್ಟು ವಿಲ್ ಪೇಪರ್ ತೋರಿಸೋದು, ಮತ್ತು ಏನೋ ಒಬ್ಬರು ತೋಟ ಕೊಟ್ಬಿಟ್ಟೆ ನನ್ನ ಮಗನಿಗೆ, ಮನೆ ಕೊಟ್ಬಿಟ್ಟೆ ನಾನು, ಆಕೆ ಮನೆ ಕೇಳಿದ್ಲು, ನಾನು ಕೇಳಲೇ ಇಲ್ಲ. ಮನೆ ನನ್ನ ಹೆಸರು ಆಲ್ರೆಡಿ ಇತ್ತು 2009 ಆ ಪೇಪರ್ನ ತರಿಸಿ, 2009
ಈ ಮನೆ ರಿಜಿಸ್ಟರ್ ಆಗಿದ್ದು ನನ್ನ ಹೆಸರಿಗೇನೆ, ಆಮೇಲೆ ಯಾವ ಆಸ್ತಿನೂ ನಾನು ಮಾಡಿಸ್ಕೊಂಡಿಲ್ಲ. ಈಗ ಕೋರ್ಟಲ್ಲಿ ನೀವು ಹೇಳಿದ್ರಲ್ಲ ಆಗ ಮಕ್ಕಳು ನಿಮ್ಮ ಜೊತೆ ಇರಬೇಕು ಅಥವಾ ಆ ಮಕ್ಕಳು ಮ್ಯಾಟರ್ ಏನಾದರೂ? ಏನು ಇಲ್ಲ, ಎರಡು ಮನೆ ಅಂದರೆ ಅತ್ತೆ ಮಾವ ಸಪ್ರೇಟ್ ನಾವು ಇರ್ತೀವಿ ಅಂದರು. ಅವ್ರವ್ರ ಇಷ್ಟ, ಎಲ್ಲಿ ಬೇಕಾದರೂ ಇರ್ಬೋದು. ಆಮೇಲೆ ಇವರು ಯಾರನ್ನ ಯಾರೂ ಫೋರ್ಸ್ ಮಾಡೋಂಗಿಲ್ಲ. ನಮ್ಮ ಫ್ಯಾಮಿಲಿನೂ ನನ್ನ ಹತ್ರ ಚೆನ್ನಾಗಿರ್ಬೋದು, ಅವ್ರ ಫ್ಯಾಮಿಲಿನೂ ಅವ್ರ ಕಡೆ ಚೆನ್ನಾಗಿರ್ಬೋದು. ಯಾಕೆಂದರೆ ನನ್ನ ಮೇಲೆ ಆರೋಪಗಳು ಸುಮಾರು ಬಂತು. ಇವಳು ತೊಂದರೆ ಕೊಡ್ತಿದ್ಲು, ನೋಡ್ಕೊಂಡಿಲ್ಲ ನಾಗರತ್ನ ಅಂತ ಅವ್ರ ಅಕ್ಕ ತಂಗಿರ ಸಮೇತ ಎಲ್ಲರೂ ಕೂತ್ಕೊಂಡು ಮಾತಾಡಿದ್ದಾರೆ. ಹಂಗಾಗಿ ನಾನು ಅದೆಲ್ಲ ನನಗೆ ನೋವಿತ್ತು ಮನಸ್ಸಲ್ಲಿ. ನೋಡು, ಅವತ್ತು ಕಷ್ಟದಲ್ಲಿ ನೋಡಿಕೊಂಡ್ರು ನನಗೆ ಹೆಸರು ಬಂದಿಲ್ಲ. ಯಾವಾಗ ಮುಂಚೆಯಿಂದ ನಾನು ಮದುವೆ ಆದಾಗ ಇವ್ರು ಏನೂ ಅಲ್ಲ, ನನಗೂ ಮುಂಚೆ ಒಂದು ಡೈವರ್ಸ್ ಎಲ್ಲ ಆಗಿತ್ತು, ಎಲ್ಲ ಆಗಿತ್ತು. ಅದೆಲ್ಲರೂ ಗೊತ್ತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಾಯಿತು ಆಮೇಲೆ ಗೊತ್ತಾಯಿತು. ನಾನು ಆ ಕಷ್ಟದಲ್ಲಿ ಇವ್ರಿಗೆ ತಿನ್ನಕ್ಕೆ ಊಟ ಇಲ್ದಿರೋ ಬಂದು ನಾನು ಮದುವೆ ಮಾಡಿಕೊಂಡು ಇವತ್ತೆಲ್ಲ ಚೆನ್ನಾಗಾದ್ಮೇಲೆ ನನ್ನನ್ನು ಬೀದಿಗಳ್ದು ಆರೋಪ ಮಾಡಿದ್ರು. ನಾನು ನೋಡಿಕೊಂಡಿಲ್ಲ, ಊಟ ಹಾಕಿಲ್ಲ, ನೀರು ಕೊಟ್ಟಿಲ್ಲ, ನನ್ನ ಮೇಲೆ ಬೇಕಾದಷ್ಟು ಆರೋಪಗಳು ನಡೀತು. ಆಯಿತು, ನಾನು ಬಿಟ್ಬಿಟ್ಟು ಅವರು ಸಂಬಂಧಿಕರ ಹತ್ರ ಅವ್ರು ಚೆನ್ನಾಗಿರಲಿ, ಸೊ ನಮ್ಮ ಸಂಬಂಧಿಕರ ಹತ್ರ ನಾನು ಚೆನ್ನಾಗಿರೋಣ, ಯಾವುದು ನಾವು ಇದು ಮಾಡ್ಕೊಳ್ಳೋದು ಬೇಡ ಅಂತಂದು. ಅಂದ್ರೆ ಅಧಿಕಾರಿ ಹೆಸರು ಹೇಳಲ್ಲ, ಕಾಣದ ಕೈ ಒಬ್ರು ಪೊಲೀಸ್ ಆಫೀಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಒಂದು. ಯಾವ ಅಧಿಕಾರಿನೂ ನನಗೆ ಗೊತ್ತಿಲ್ಲ, ಯಾರ ಸಪೋರ್ಟ್ ಇದೆಯೋ ಗೊತ್ತಿಲ್ಲ. ಅದೆಲ್ಲ ಅವರೇ ಪ್ರೂಫ್ ಇದ್ರೆ ತಗೊಂಬಂದು ತೋರಿಸ್ಕೊಂಡ್ವಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆಯ್ತಾ? ಅದ್ರ ಬಗ್ಗೆ ಹೇಳ್ತಾರೆ ಅವರು ಸಿಂಗಲ್ ಅಂತಾನೆ ಆಯ್ತು ಅದು, ಆಮೇಲೆ ಅವ್ರ ಮಾತುಕತೆ ಆಯ್ತು, ಹಂಗಾಗಿ ನಾನು ಮದ್ವೆ ಆದೆ. ಆ ಟೈಮ್ಗೆ ಬಂದು ಸಿಂಗಲ್ ಆಗಿದ್ದು ಬಿಟ್ಕೊಡ್ತಿದ್ದೆ, ಮದ್ವೆ ಆಗ್ತಿರ್ಲಿಲ್ಲ. ಆಕೆ ಬಂದು ಎಷ್ಟು ವರ್ಷ ಆಗಿರ್ಬೇಕು? 2 ವರ್ಷ ನನ್ನ ಪ್ರಕಾರ ಅನ್ಕೊಳ್ಳಿ. ನನಗೆ ಮುಂಚೆಯಿಂದ ನಾವು ಗೊತ್ತಿಲ್ಲ. 2 ವರ್ಷ ಅಂತಂದರೆ ವೀಕೆಂಡ್ ಹತ್ರ ಮೀಶಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಏನು ಹೇಳಿದ್ರು ನಮ್ಮ ಯಜಮಾನರು, ನಾವು ತುಂಬ ಚೆನ್ನಾಗಿದ್ದೀವಿ, ತುಂಬ ಕೊನೆವರೆಗೂ ನಾವು ಚೆನ್ನಾಗಿರ್ತೀವಿ, ನಾವು ಗಂಡ ಹೆಂಡತಿ ಅಂತ ಹೇಳಿದ್ರು ತಾನೇ. ಅದುವರೆಗೂ ಮಾಸ್ತಿಗುಡಿ ಮೂವಿ ಬಂತಲ್ಲ ಮುಹೂರ್ತ, ಅದುವರೆಗೂ ಇಲ್ಲೇ ಇದೇ ಮನೆಯಲ್ಲೇ ಜಿಮ್ ಮಾಡಿಕೊಂಡು ಇಲ್ಲೇ ನಾನು ಡಯಟ್ ಫುಡ್ ಎಲ್ಲ ಮಾಡಿಕೊಂಡು ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತೇಳಿ ಎಲ್ಲ ಮಾಡಿಕೊಟ್ಕೊಂಡು ನೋಡ್ಕೊತಾ ಇದ್ದೆ. ನನಗೆ ಸಡನ್ನಾಗಿ ಈ ಥರ ಎಲ್ಲ ಉಲ್ಟಾ ಹೊಡಿತಾರೆ, ಇನ್ನೊಂದು ಕಡೆ ಹೋಗ್ತಾರೆ ನನಗೆ ಗೊತ್ತಿಲ್ಲ. ನಾನು ಬುದ್ಧಿ ಕಲ್ತು ಕೋರ್ಟಿಂದ ಎಲ್ಲ ಅವರೇ ಕಾಂಪ್ರಮೈಸ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ಬಂದ್ಬಿಟ್ಟು ಈ ಥರ ಉಲ್ಟಾ ಹೊಡಿತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳೋದು ಆಮೇಲೂ ಸರಿ ಹೋಗಲಿಲ್ಲ, ಒಂದು 6 ತಿಂಗಳು ನೋಡಿದ್ವಿ, ಆಮೇಲೆ ಯಾಕೋ ಸರಿ ಬರಲಿಲ್ಲ. ಅದಕ್ಕೆ ಕೂತು ಏನು 6 ತಿಂಗಳು ನೋಡಿದ್ವಿ, ಏನು ಸರಿ ಬರಲಿಲ್ಲ, ಏನು ಮಾಡಿದ್ದೀನಿ ನಾನು, ಏನು ಹೆಂಡತಿ ಯಾರು ಮಾಡಿದಿರೋ ತಪ್ಪು, ಏನು ಮಾಡಿದ್ದೀನಿ ಅದು ಆರೋಪ ಸರಿ. ಅಪ್ಪ ಅಮ್ಮ ಸಪ್ರೇಟ್ ಇದ್ಬಿಟ್ಟಿದ್ರು ಅವರು, ನನ್ನ ಜೊತೆ ಬರಲೇ ಇಲ್ಲ. ಆಮೇಲೆ ಕೋರ್ಟಿಂದ ಮನೆಗೆ ಬಂದ್ವಿ ನೋಡಿ, ಅಲ್ಲಿ 43 ಬಸ್ಟಾಪಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲೆಲ್ಲ 43 ಬಸ್ಟಾಪಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲಿದ್ರು ಅವರು. ಅವ್ರಿಗೆ ಅವರು ಇಲ್ಲಿ ಅಂದರೆ ಬರ್ತಾಯಿದ್ರು, ಮಾತಾಡ್ತಿದ್ರು ಮಕ್ಕಳ ಜೊತೆ, ನನ್ನ ಜೊತೆ ಎಲ್ಲ ಮಾತಾಡ್ತಿದ್ರು. ನಾನು ಏನಾದರೂ ಅಡುಗೆ ಮಾಡಿದ್ರೆ ತೊಗೊಂಡೋಗಿ ಕೊಡೋದು ಮಾಡೋದು ಮಾಡ್ತಿದ್ದೆ. ಬರ್ಡೇ ಆಯ್ತು ಈ ಮನೇಲಿ 2016 ಈ ಮನೆಗೆ ಅವರು ಬರ್ತಾರೆ, ಎಲ್ಲ ಕೇಕ್ ಎಲ್ಲ ಕಟ್ ಮಾಡ್ತೀವಿ, ಎಲ್ಲ ಜೊತೆನಲ್ಲಿ ಚೆನ್ನಾಗೇ ಇರ್ತೀವಿ. ನನಗೊಂದು ಸಮಾಧಾನ ಆಯಿತು ಬಿಡು, ಆ ಮಟ್ಟಕ್ಕೆ ಹೋಗಿದ್ದು ಎಲ್ಲ ಸರಿ ಹೋಯಿತು, ಇನ್ನು ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡ್ರೆ ತಿರ್ಗ ಇಲ್ಲದೆ ಉಲ್ಟಾ ಪಲ್ಟಾ ಮಾಡ್ತಾರೆ, ನನಗೇನು ಗೊತ್ತಿಲ್ಲ. ಮಕ್ಕಳು 3 ಅಲ್ಲಿ ಇದ್ದಾಗ ನೀವು ಅವಾಗ ಏನಂದ್ರಿ ಅಂದ್ರೆ ಅಲ್ಲಿ 3 ಅಲ್ಲೇನು ಇರಲಿಲ್ಲ, ಅಲ್ಲೇನು ಇರಲಿಲ್ಲ. ಅಂದ್ರೆ ಯಾವಾಗಿಂದ ಮೇಡಮ್ ಡಿಫರೆನ್ಸ್ ಬಂದಿದೆ ಅಂದ್ರೆ? ಅಪ್ಪ ನೋಡಿ, ಡಿಫರೆನ್ಸ್ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ. ಏನಾದರೂ ಪ್ರೂಫ್ ಇದ್ರೆ ನಾನು ತನಗೆ ತೋರಿಸ್ಬಿಡ್ಲಿ. ಮತ್ತೆ ನೀವೇನಾದ್ರೂ ಕೋರ್ಟ್ ಮೆಟ್ಟಲ್ಲಿ ಇರುವ ಸಾಧ್ಯತೆ? ನಾನು ಅದನ್ನ ಆಮೇಲೆ ಯೋಚನೆ ಮಾಡ್ತೀನಿ, ಅದನ್ನ ಆಮೇಲೆ ಯೋಚನೆ ಮಾಡ್ತೀನಿ. ಏನು ಮಾಡಬೇಕು ಅಂತ ಅಡ್ವೊಕೇಟ್ ಇದ್ದಾರೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವ್ರು ಏನು ಹೇಳ್ತಾರೋ ಹೇಗೆ ಹೇಳ್ತಾರೋ ನಾನು ಆಗಿ ಮಾಡ್ತೀನಿ. ಮೇಡಮ್ ಒಂದು ಮಾತು ಹೇಳ್ತಾರೆ, ದುನಿಯಾ ವಿಜಯವನ್ನ ರಿಲೀಸ್ ಆದಂಥ ಸಂದರ್ಭದಲ್ಲಿ ಪಾನ್ಪುರಿ ಕಿಟ್ಟಿ ಅವ್ರ ಮೇಲೆ ಏನೂ ದ್ವೇಷ ಇಲ್ಲ, ಬಟ್ ಅವರ ಹಿಂದೆ ಇನ್ನೊಬ್ರು ಚೂ ಬಿಟ್ಟು ಈ ಥರ ಮಾಡಿಸ್ತಾ ಇದ್ದಾರೆ, ಕಾಣದ ಕೈಗಳು ಆಟಾಡ್ತಾ ಇದ್ದಾವೆ ಅಂತೇಳಿ. ನೋಡಿ, ನಾವು ಇಲ್ಲದೇ ಇರೋದನ್ನ ಹೇಳ್ಬಾರ್ದು, ಇಲ್ಲ ಗೊತ್ತಿದೆಯಾ ಡೈರೆಕ್ಟಾಗಿ ಹೇಳ್ಬಿಡ್ಬೇಕು, ಇಂಡೈರೆಕ್ಟಾಗಿ ಹೇಳ್ಬಾರ್ದು. ನನಗೆ ಪಿತೂರಿ ಮಾಡಿಬಿಟ್ರು, ನನಗೆ ಹಂಗೆ ಮಾಡಿಬಿಟ್ರು, ಅದನ್ನು ಹೇಳ್ಬಾರ್ದು. ಇಲ್ಲ ಇಂಥವ್ರು ಹಿಂಗೆ ಮಾಡಿದ್ದಾರೆ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಲಿ. ಹಂಗಿದ್ರೆ ನಾನು ಹಂಗೆ ಹೇಳೋದು, ನಾನು ಇದನ್ನೇನು ಮುಚ್ಚಿಟ್ಕೊಂಡು ನನಗೆ ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅಂತೆಲ್ಲ ಹೇಳೋದು. ಇಂಥವ್ರು ಹಿಂಗೆ ಮಾಡಿದ್ರದ್ದು ಓಪನ್ ಆಗಿ ಹೇಳ್ಬಿಡ್ಲಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಇದಕ್ಕೂ ನಂಗೆ ಸಂಬಂಧನೇ ಇಲ್ಲ. ಪಾನಿಪುರಿ ಕಿಟ್ಟಿ ಅಥವಾ ಮಾರುತಿ ಗೌಡ ನಿಮ್ಗೆ ಇದಕ್ಕಿಂತ ಮುಂಚೆ ಪರಿಚಯ ಇದ್ರ ಅಂದ್ರೆ ದುನಿಯಾ ವಿಜಯ ಜೊತೆ ನೀವೇನಾದ್ರೂ? ಯಾರು ಮಾರುತಿ ಗೌಡನ? ಮಾರುತಿ ಗೌಡ ನನಗೆ ಗೊತ್ತಿಲ್ಲ, ಅವ್ರೇನು ನಮ್ಮ ಮನೆಗೆ ಬಂದಿಲ್ಲ, ಕಿಟ್ಟಿಯವ್ರು ಮಾತ್ರ ಬರ್ತಾ ಇದ್ರು. ಅವ್ರು ನಿನ್ನೆ ನಿಮ್ಮ ಜೊತೆ ಮಾತಾಡ್ತಿದ್ದಕ್ಕೆ ನಾನು ಕಾನೂನು ಮೂಲಕನೇ ಮಾತಾಡ್ತೀನಿ ಅಂತ ಹೇಳ್ತಾರೆ, ನಿಮ್ಮ ಡೈರೆಕ್ಟ್ ಮೀಟ್ ಮಾಡೋಕ್ಕೂ ಕೂಡ ಅವರು ಹಿಂಜರಿತಾ ಇದ್ದಾರೆ, ಇದಕ್ಕೇನಾದ್ರೂ ಹಿಂದೆ ಕಾರಣಗಳು? ನೋಡಿ, ಇದ್ರ ಬಗ್ಗೆ ನಾನು ಏನು ಮಾತಾಡಲಿ ಅಲ್ವಾ, ನಮ್ಮದೇ ಇಲ್ಲಿ ಸಂಸಾರದಲ್ಲೇ ಈ ಥರ ಆಗಿದೆ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅದು ಅವರು ತೀರ್ಮಾನ ತಗೊಳ್ಬೇಕು, ಇದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕಾಗುತ್ತೆ ಹೇಳಿ. ನಿನ್ನೆ ಕೀರ್ತಿ ಕೂಡ ಅಂದರು ನಾನು ದುಡ್ಡು ತೊಗೊಂಡು ಓಡೋಗಿದ್ದೆ, ಅವ್ರು ಪ್ರೂವ್ ಕೊಡಲಿ, ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೆಂಗೆ ಪ್ರೂವ್ ಕೊಡೋಕೆ ಹೋಗಿ, ತೀರೋ ಒಡವೆ ಇಲ್ಲವಲ್ಲ, ಏನು ಪ್ರೂವ್ ಕೊಡ್ಬೇಕು ನಾವು? ಸಣ್ಣ ಪುಟ್ಟ ಒಡವೆಗಳು ಆಯಿತು, ನಮ್ಮ ಮರ್ಯಾದ ನಾನು ಏನಕ್ಕೆ ಸುಮ್ಮನೆ ಆದೆ ಅಂತಂದ್ರೆ ನಾವು ಕಂಪ್ಲೇಂಟ್ ಕೊಡಬೇಕು ಅಂತ ಮನಸ್ಸು ಬಂತು. ಸುಮ್ಮನೆ ಅವರು ಸ್ಟೇಷನಲ್ಲಿ ಅವರು ಒಂಥರ ಬೇಜಾರು ಮಾಡ್ಕೊಳ್ತಾರೆ,
ಕಂಪ್ಲೇಂಟ್ ಏನು ಎಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೆಲ್ಲ ಬರ್ತಾರೆ ಅಂತ ಅನ್ಕೊತಾರೆ. ನನ್ನ ಮರ್ಯಾದೆನೇ ಹೋದ್ಮೇಲೆ ನನ್ನ ಭವಿಷ್ಯನೇ ನನ್ನ ಎಲ್ಲ ಬೀದಿಗೆ ಬಂದಮೇಲೆ ಆ ಸಣ್ಣ ಪುಟ್ಟ ಒಡವೆಗೆ ನಾನು ಕೇರ್ ಮಾಡಿಕೊಂಡು ಬಂದು ಬೀದಿಲಿ ನಿಂತ್ಕೊಳ್ಳ. ನಿಮ್ಮ ಒಡವೆಗಳಲ್ಲಿ ನಂದಿರಲಿಲ್ಲ. ಕೀರ್ತಿ ಅವ್ರ ಮನೆಗೆ ಹೋದಾಗ ನೀವೇ ಅವ್ರಿಗೆ ಹೊಡೆದು ಬಂದಿದ್ರ, ಬಟ್ ಹೊಡೆದ್ರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮನೆ ಒಳಗೆ ಯಾವತ್ತು ನಾನು ಹೋಗಿ ನಾನೇ ಡಿಲೀಟ್ ಮಾಡಿದ್ದೀನಿ ಅಂತ ಅಲ್ಲಿ ವಿಜಯರು ನೋಡಿದ್ರಲ್ಲ ಅಲ್ಲೇನ್ ನಡೀತು ಅಂತ ಅಲ್ವಲ್ವಾ ಅವ್ರ ಹೇಳಿದ್ನೆ ನಂಬ್ತಾರೆ. ಹಾಗಾದ್ರೆ ನನಗೆ ಏಟ್ ಬಿದ್ದಿರೋದು ಯಾರಿಗೂ ಕಣ್ ಕಾಣ್ಲಿಲ್ಲ ಅಲ್ವಾ. ಅವ್ರು ಹೇಳಿದನ್ನ ಅವ್ರು ನಂಬ್ತಾರೆ. ವಿಜಯರು ಇದ್ರ ಅಲ್ಲಿ ಕರೆ ವಿಜಯರು ಇದ್ರ ಬಗ್ಗೆ ಮಾತಾಡೋದಕ್ಕೆ. ಮೇಡಮ್, ಇವಾಗ ಅವ್ರು ಹೆಂಗೆ ದುನಿಯಾ ವಿಜಯ್ ಸರ್ ಒಂದು ಲೆಟರ್ ಕಂಪ್ಲೇಂಟ್ ಪಡೆದು ಹೇಳಿದ್ರು ನಾಗತ್ನವರಿಂದ ನನ್ನ ಪತ್ನಿಗೆ ಕೀರ್ತಿಗೌಡಗೆ ಬೆದರಿಕೆ ಇದೆ, ಭದ್ರತೆ ಬೇಕು, ಪೊಲೀಸರು ಭದ್ರತೆ ಕೊಡ್ಬೇಕು. ನೋಡಿ ನೋಡಿ, ನನಗೆ ಕೊಲೆ ಬೆದರಿಕೆ, ಮಕ್ಕಳಿಗೆ ಕೊಲೆ ಬೆದರಿಕೆ ಹಾಕೇ ಹಾಕಿರೋದು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅದಕ್ಕೆ ಆಯ್ತಾ. ಹೊಡೆದಿರೋದು ಬಡ್ದಿರೋದು ಅದು ಬಿಡಿ ಆಯ್ತಾ. ಕೋಪದಲ್ಲಿ ಇಲ್ಲ, ಅವರು ನನಗೆ ಕೈ ಎತ್ತಿರ್ಬೋದು, ನಾನು ಅವ್ರಿಗೆ ಕೈ ಎತ್ತಿರ್ಬೋದು, ಆ ವಿಷಯ ಬೇಡ. ನನಗೆ ಬೆದರಿಕೆ ಇದ್ದಿದ್ದಕ್ಕೋಸ್ಕರ ನಾನು ಸ್ಟೇಷನ್ ಮೆಟ್ಲತ್ತಿದ್ದು. ಹೌದು, ನಾನು ನಾನು ಇನ್ ಸೆಕ್ಯೂರಿಟಿ ಏನಕ್ಕೆ ಬೇಕಪ್ಪ? ಏನು ತಪ್ಪು ಮಾಡಿಲ್ಲ ಅಂದರೆ ಯಾವ ಸೆಕ್ಯೂರಿಟಿನೂ ಬೇಡ. ಈಗ ನನಗೆ ವಯಸ್ಸು ಹೆಣ್ಮಕ್ಳಿದ್ದಾರೆ ಇಬ್ಬರು, ಯಾವ ಸೆಕ್ಯೂರಿಟಿನೂ ಇಲ್ಲದೆ ನಾನು ನಿಮ್ಮ ಮನೇಲಿದ್ದೀನಿ ತಾನು. ನಮ್ಮ ಗಂಡ ಜೈಲಲ್ಲಿದ್ದಾರೆ, ಮಕ್ಕಳು ನಾನು ಒಂದು ಕಡೆ ಇದ್ದೀವಿ. ಯಾವ ಸೆಕ್ಯೂರಿಟಿ ಇಟ್ಕೊಂಡಿದ್ವಿ? ಎಲ್ಲ ಮೀಡಿಯಾದವರು ನೀವು ಬರ್ತಾಯಿದ್ರಿ, ನೋಡ್ತಾಯಿದ್ರಿ, ಪೊಲೀಸರು ಇದ್ರ. ನಾನು ಆ್ಯಕ್ಚುಲಿ ನಾನು ಕೇಳಬೇಕಾಗಿತ್ತು ಇದನ್ನು, ನನಗೆ ಭದ್ರತೆ ಕೊಡಿ, ನನಗೆ ನನ್ನ ಮಕ್ಕಳು ಭದ್ರತೆ ಕೊಡಿ ಅಂತ ನಾನು ಕೇಳಲಿಲ್ಲ ಆಯಿತಾ. ಸುಮ್ಮನೆ ಅವರು ಕೇಳ್ಕೊತಾ ಇದ್ದಾರೆ. ಹಾಂ ಹೌದು, ಅವತ್ತೇ ಅಲ್ಲಿ ಮನೆ ಹತ್ರ ಜಗಳ ಆದಾಗ. ಏನು ನಮ್ಗೇನು ಮಾಡಿಸ್ಬೇಕು ಅನ್ನೋದು ಗೊತ್ತು, ನಿನಗೆ ನಿನ್ನ ಮಕ್ಕಳಿಗೆ ನೋಡ್ಕೊ ಅಂತ ಕೇಳಿ ಚಾಲೆಂಜ್ ಹಾಕಿದ್ದಾಳೆ. ಆಮೇಲೆ ಇನ್ನೊಂದು, ಆಕೆಗೆ ಇವಳು ಏನು ಮಾಡ್ಕೊತಾಳೆ, ಇವಳಿಗೆ ಯಾರೂ ಸಪೋರ್ಟ್ ಇಲ್ಲ ಅನ್ನೋ ರೀತಿ ನನಗೆ ತುಂಬ ಮನಸ್ಸಿಗೆ ಎರಟಾಗೋ ಥರ ನೋವಾಗೋ ಥರ ಮಾತಾಡಿದ್ದಾಳೆ. ಒಂದು ಹೆಣ್ಣು ಎಷ್ಟು ಸಹಿಸ್ಕೊಳಕ್ಕಾಗುತ್ತೆ? ಅತ್ತೆ ಮಾವನ ಆಕೆಗೇನು ಅತ್ತೆ ಮಾವನ ಸಪೋರ್ಟ್ ಇದೆಯಂತೆ. ಆಮೇಲೆ ಏನು ನಿನ್ನೆ ಎಲ್ಲ ಬಂತು ಒಂದು ಇದರಲ್ಲಿ ಲೈವಲ್ಲಿ ಮಾತಾಡಿದ್ದಾರೆ, ಅತ್ತೆ ಮಾವನ ಸಪೋರ್ಟ್ ಇದೆ ನನಗೆ, ನಮ್ಮ ಹಸ್ಬೆಂಡ್ ಸಪೋರ್ಟ್ ಇದೆ, ನಾದ್ನಿಗಳ ಸಪೋರ್ಟ್ ಇದೆ. ನನಗಿನ್ನೊಂದು ಬೇಕು, ನಾದ್ನಿಗಳೆಲ್ಲ ನನ್ನ ಬಗ್ಗೆ ಅತ್ತೆ ಮಾವ ಆಗಿರ್ಬೋದು, ನಾದ್ನಿಗಳಾಗಿರ್ಬೋದು, ಏನು ಇದ್ದರೆ ಹೇಳಿದ್ದಾರೆ ಅದನ್ನು ಅವ್ರನ್ನ ಕುಳಿಸ್ಬಿಟ್ಟು ಮುಖಾಮುಖಿ ಮಾತಾಡ್ತೀನಿ. ಏನೇ ಇದ್ರೂ ಜನರಿಗೂ ಗೊತ್ತಾಗಲಿ. ನಾನು ಏನಂತೂ ಅನ್ಯಾಯ ಪಾಪ ಮಾಡಿದ್ದೀನಿ, ನನಗೆ ಇದಕ್ಕೆಲ್ಲ ಉತ್ತರ ಬೇಕು, ಅದುವರೆಗೂ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನೋಡಮ್ಮ, ಇರಿ, ಒಂದೇ ಹುಡುಗಿ ಆಗಿದ್ದರೆ ನಾನು ತಲೆ ಕೆಡಿಸ್ಕೊಬೇಕಾಗಿತ್ತು. ಈ ಸಿನಿಮಾ ಫೀಲ್ಡಲ್ಲಿ ಇರೋದ್ರಿಂದ ಈ ಥರ ಹುಡುಗಿರು ನೀವೇ, ನಿಮ್ಗೆ ಗೊತ್ತಲ್ಲ ನಾನು ಇನ್ನು ಕತೆ ಕಟ್ತಾ ಇದ್ದೀನಾ, ಮೊದಲಿಂದನೂ ಗೊತ್ತಲ್ಲ. ನನ್ನ ಹೆಸರೆಲ್ಲ ಹೇಳಬೇಕಾ? ಹೇಳಬೇಕು ಅಂದರೆ ಹೇಳ್ತೀನಿ, ಮುಚ್ಚುಮರೆ ಏನೂ ಇಲ್ಲ. ಎಷ್ಟು ಜನ ಓಪನ್ ಆಗಿ ಮುಚ್ಚುಮರೆ ಏನಿದೆ ಅಲ್ಲ, ಸುಮಾರು ಜನ ಆಗಿದ್ದಾರೆ ಅಲ್ವಾ. ಆದರೂ ನಮ್ಮ ಬಾಯಿ ಮುಚ್ಕೊಂಡು ಯಾರ್ಯಾರು ಅಂತ ಹೇಳ್ಬಿಡಿ ಮೇಡಮ್. ಎಲ್ಲರಿಗೂ ಗೊತ್ತಮ್ಮ. ಹ್ಞೂ, ಇವು ಈಕೆ ಐದನೇವಳು, ಕೀರ್ತಿಗೌಡ ಐದನೇವಳು, ಚಿತ್ರರಂಗಕ್ಕೆ ಬಂದ್ಮೇಲೆ. ಹ್ಞೂ ಹೌದು, ಈಗ ಇದೇ ನನ್ನ ಡೈವರ್ಸ್ಗೆ ಹಾಕೋದಕ್ಕೆ ಇನ್ನೊಂದು ಹುಡುಗಿ ಕಾರಣ ಇರ್ತಾಳೆ. ಯಾರು? ಭಾರತಿ, ಜಯಮ್ಮನ ಮಗ, ಹೀರೋಯಿನ್. ಅದೆಲ್ಲ ಅವರೇ ಹೇಳಿದ್ದಾರೆ ನಮಗೆ ಬಂದು, ಆಕೆ ಕಡೆಯಿಂದ ನಾನು ಹಿಂಗೆ ಮಾಡಿದೆ ಅಂತ. ಬಟ್ ನಾನಾದರೂ ಸುಮ್ಮನೆ ಆದೆ. ಇನ್ನು ಯಾಕೆ ಇವ್ರಿಗೆ ಸ್ವಂತ ಬುದ್ಧಿ ಇರಲ್ಲ? ಐದನೇದು ಫಸ್ಟ್ನೇದು ನನಗೂ ಮುಂಚೆ ನಿಮ್ಗೆ ಗೊತ್ತಾ, ಇನ್ನೊಬ್ರು ಡಿವೋರ್ಸ್ ಆಗಿತ್ತ. ಹಾಂ, ಮದುವೆ ಆಗಿ ಡಿವೋರ್ಸ್. ಹಾಂ, ನನಗದು ವಿಷಯ ಗೊತ್ತಿರಲಿಲ್ಲ. ಹಾಂ, ಅರೇಂಜ್ ಮ್ಯಾರೇಜೇ, ದೂರದ ರಿಲೇಟಿವೇ ಮದುವೆ ಮಾಡ್ಕೊಂಬಂದ್ಮೇಲೆ ನನಗೆ ವಿಷಯ ಗೊತ್ತಾಗಿತ್ತು.